ಸರ್, ಈಗ ಲೋಕಸಭೆ ಎಲೆಕ್ಷನ್ ಇದೆ. ಹೌದು ಸರ್. ಈಗ ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ, ಬಿಜೆಪಿಯಿಂದ ಪ್ರಧಾನಮಂತ್ರಿ ಅವರು ಇದ್ದಾರೆ. ಹೌದು ಹೌದು. ನಿಮ್ಮ ಪ್ರಕಾರ ಯಾರಾಗಬೇಕು ಪ್ರಧಾನಮಂತ್ರಿ? ಸರ್, ರಾಹುಲ್ ಗಾಂಧಿ ಆಗ್ಬೇಕು ಸರ್. ಸರ್, ಯಾಕೆ ರಾಹುಲ್ ಗಾಂಧಿ ಅವ್ರು ಬೇಕು ಸರ್? ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಇವಾಗ 4-5 ಇದು ಮಾಡಿದ್ದಾರೆ ಅವರು. ಓಕೆ. ಎಲ್ಲ ಎಲ್ಲರಿಗೂ ದುಡ್ಡು ಬರ್ತಾಯಿದೆ, ಅಕ್ಕಿ ಬರ್ತಾಯಿದೆ, ಹೆಣ್ಮಕ್ಳು ಬಸ್ಸಲ್ಲಿ ಆರಾಮಾಗಿ ಹೋಗ್ತಾಯಿದ್ದಾರೆ, ಲೈಟ್ ಬಿಲ್ ಮಾಡಿದ್ದಾರೆ, ಒಳ್ಳೆ ಕೆಲಸನೂ ಮಾಡ್ತಾಯಿದ್ದಾರೆ. ಓಕೆ. ಅದರಿಗೆ ಮುಂದೆ ಇನ್ನೂ ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ದಾರೆ ಸರ್ಕಾರ. ಇನ್ನು ಮುಂದಕ್ಕೆ ಇನ್ನೂ ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದೆ. ಅದಕ್ಕೆ ರಾಹುಲ್ ಗೌರಿ ಬರಬೇಕು ಸರ್. ಬಿ ಜೆ ಪಿ ಹೇಳ್ತಾಯಿದ್ರೆ ಅವ್ರಿಗಿನ್ನೂ ವಯಸ್ಸು ಚಿಕ್ಕದು, ಪ್ರಧಾನಮಂತ್ರಿ ಆಗೋದಕ್ಕೆ ಇನ್ನೂ ಸ್ವಲ್ಪ ಅನುಭವ ಬೇಕು, ಅನುಭವ ಇಲ್ಲ. ಹಂಗಾಗಿ ಮುಂದೆ ಇನ್ನೊಂದು ಬಾರಿನೂ ಪ್ರಧಾನಮಂತ್ರಿ ಮೋದಿ ಅವರೇ ಆಗ್ಬೇಕಂತ ಹೇಳ್ತಿದ್ದಾರೆ. ನೋಡಿ ಸರ್, ಮನುಷ್ಯನಿಗೆ ಮನುಷ್ಯ ಎಷ್ಟನ್ನ ದೊಡ್ಡದಿರಲಿ, ಅವನಿಗೆ ಬುದ್ಧಿ ಇರೋದು ಬುದ್ಧಿ ತಲೆನಲ್ಲಿ ಇರೋದು, ಸ್ವಲ್ಪ ಬುದ್ಧಿ ಇರೋದು, ಸ್ವಲ್ಪ ಬುದ್ಧಿ ಎಲ್ಲೋ ತಗೊಂಡೋಗ್ತದೆ. ಮನುಷ್ಯನಿಗೆ ವಯಸ್ಸು ಅದು ಏನು ಬೇಕಾಗಿಲ್ಲ, ತಿಳುವಳಿಕೆ ಬೇಕು, ಜನಗಳಿಗೆ ಒಳ್ಳೇದು ಮಾಡಬೇಕು, ಅದಕ್ಕೋಸ್ಕರ ಅವ್ರು ಬರಬೇಕು ಸರ್. ಕಳೆದ 9 ವರ್ಷಗಳಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಿದ್ದಾರೆ. ನಿಮ್ಮ ಪ್ರಕಾರ ದೇಶ ಅಭಿವೃದ್ಧಿ ಆಗಿದೆಯಾ ಅವರಿಂದ? ನೋಡಿ ಸರ್, ದೇಶ ಎಲ್ಲೋ ಅಭಿವೃದ್ಧಿ ಮಾಡ್ತಾರೆ, ಸುಮ್ಗೆ ಇಲ್ಲಿ ಮಾಡ್ತೀನಿ ಅಲ್ಲಿ ಮಾಡ್ತೀನಿ ಅಂತಾರೆ, ಯಾವುದು ಅಭಿವೃದ್ಧಿ ಆಗಿಲ್ಲ. ಸುಮ್ಗೆ ಕಾಂಗ್ರೆಸ್ ಬಂದ್ರೆ ಸರ್ ಎಲ್ಲರಿಗೂ, ಬಡವರು ಬಗ್ಗರಿಗೆ ಆ ಕಾಲದಿಂದ ಕಾಂಗ್ರೆಸ್ ಮಾಡ್ತಾ ಇರೋದು, ಇವತ್ತು ಮಾಡ್ತಾಯಿದ್ದ ಆವತ್ತಿಂದ ಮಾಡೈತೆ ಸರ್. 5 ಗ್ಯಾರಂಟಿಗಳು ಘೋಷಣೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ನಿಮಗೆ ಸರಿಯಾಗಿ ಎಲ್ಲ ಬಂದೈತೆ ಸರ್? ಅಕ್ಕಿನೂ ಬಂದೈತೆ, ಲೈಟ್ ಬಿಲ್ಲು ಬಂದೈತೆ, 2000 ಬರ್ತಾಯಿತ್ತೆ, ಬಸ್ಸನ್ನು ಫ್ರೀ, ನಮ್ಗೇನು ಇದು ಮಾಡಿದ್ದಾರೆ ಘೋಷಣೆ ಅದು ಎಲ್ಲ ಬರ್ತಾಯಿದೆ ಸರ್. ಸರ್, ರಾಜ್ಯದಲ್ಲಿ ಕಾವೇರಿ ನೀರಿನ ಬಗ್ಗೆ ಹೋರಾಟ ನಡೀತಾ ಇದೆ, 2 ಬಾರಿ ಪ್ರತಿಭಟನೆ ಆಯಿತು. ಈಗ ನಿಮ್ಮ ಅಭಿಪ್ರಾಯ ಕಾಂಗ್ರೆಸ್ ಸರ್ಕಾರ? ಸರ್, ಕಾವೇರಿ ನೀರು ಫಸ್ಟು ನಮ್ಮದು, ನಾವು ಕುಡಿಬೇಕು, ನಾವು ಇಕ್ಕೊಂಡು ನೀರು ಅವ್ರು ಕೊಡಬೇಕು, ನಾವು ಉಪವಾಸ ಇದ್ದು ಬೇರೆಯವ್ರಿಗೆ ಎಲ್ಲಿಂದ ಕೊಡಲಿ? ಅದು ಹೋರಾಟ ಯಾರು ಮಾಡಿದ್ರೆ ಒಂದೇ ಹೋರಾಟ, ಇವತ್ತು ಒಂದೇ ನಾಳೆ ಒಂದು. ಕಾವೇರಿ ನಮ್ಮದು, ಹಕ್ಕು ನಮ್ಮದು, ನಾವು ತಿಂದು ಕುಡಿದು ಮಿಕ್ಕಿದ್ರೆ 1 ರೂಪಾಯಿ ನಮ್ಮ ಹತ್ರ 100 ರೂಪಾಯಿ ಐತೆ, 50 ರೂಪಾಯಿ ಅವ್ರಿಗೆ ಕೊಡೋಣ. 50 ರೂಪಾಯಿ ಇದ್ದು 100 ರೂಪಾಯಿ ಕೊಡಿ ಅಂದರೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. 50 ರೂಪಾಯಿ 100 ರೂಪಾಯಿ ಇದ್ರೆ ಅಂಚಣ, 50 ಅವ್ರಿಗೆ 50 ನಮಗೆ, ಅವಾಗ ಇಬ್ಬರಿಗೂ ಸಮ ಆಗ್ತದೆ. ನಮಗೆ ಇಲ್ಲಿ ಕಾಸಿಲ್ಲ ಅಂದರೆ ಅವ್ರಿಗೆ ಎಲ್ಲಿಂದ ಕೊಡಲಿ ಹೇಳಿ? ಇದ್ರೆ ಕುಡೀರಿ ಅವರು. ಇದೇ ಕಾಂಗ್ರೆಸ್ ಕಾವೇರಿ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದವರು ಪ್ರಧಾನಮಂತ್ರಿ ಹತ್ರ ಭೇಟಿಯಾಗಿ ಅವರ ಮಧ್ಯಸ್ಥಿಕೆ ವಹಿಸಿಕೊಂಡು ನಮ್ಮ ಪರಿಹಾರ ಒದಿಸ್ಕೊಡ್ಬೇಕಂತ ಹೋಗಿದ್ರು. ಆದರೆ ಯಾವ ರೀತಿ ಪ್ರತಿಕ್ರಿಯೆ ಕೊಡಲಿಲ್ಲ, ಅವ್ರು ಭೇಟಿ ಸಹ ಆಗಲಿಲ್ಲ ಪ್ರಧಾನಮಂತ್ರಿಯವರು. ಅವ್ರ ವಿಚಾರವಾಗಿ ನಿಮ್ಮ? ಹೌದು ಸರ್, ಅವರು ಯಾಕೆ ಭೇಟಿ ಆಗ್ತಾರೆ? ಇಲ್ಲಿ ಎಲ್ಲ ಕಾಂಗ್ರೆಸ್ ಐತೆ, ಎಲ್ಲ 5 ಇದು ಮಾಡಿದ್ದಾರೆ, ಎಲ್ಲರಿಗೆ ಒಳ್ಳೆ ಅನುಕೂಲ ಐತೆ. ಅವ್ರು ಏನಕ್ಕೆ ಭೇಟಿ ಮಾಡಿದ್ದಾರೆ? ಅವರಿಗೆ ಕೊಡಲ್ಲ, ಅವ್ರು ಭೇಟಿ ಮಾಡಲ್ಲ. ಅವರು ಇವರೆಲ್ಲ ಕೆಲಸ ಒಳ್ಳೇದು ಮಾಡ್ತಾಯಿದ್ದಾರೆ, ಅದು ಮಾಡೋಕ್ಕಾಗ್ತದ? ಅವ್ರು ಮಾಡಲ್ಲ, ಏಟು ನಮಗೆ ಬಿದ್ದೈತೆ, ನಾವೇ ಅದರಿಗೆ ಮದ್ದಾಕಿ ರೆಡಿ ಮಾಡ್ಕೊಳ್ಬೇಕು. ಅವರು ಬರಲ್ಲ ಅದು ಮಾಡಲ್ಲ, ನಾವೇ ಇದು ಮಾಡಬೇಕು. ಇವಾಗ ಅಕ್ಕಿ ಕೊಡದ ಅಕ್ಕಿ ಮಾತು ಬಂತು ಸರ್ಕಾರದಿಂದ, ಅವರು ಕೊಡ್ತಾಯಿದ್ದಾರೆ, ಇವರು ಕೊಡೋಕೆ ಕೊಟ್ಟಿಲ್ಲ, ಆದ್ರೂ ದುಡ್ಡು ಬರ್ತಾಯಿದೆ, ದುಡ್ಡು ಕೊಡ್ತಾಯಿದ್ದಾರೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.